हाय हाय हलो विद्यार्थिगळे वेलकम बैक टू मई यूट्यूब चैनल एल्ला सीईटी विद्यार्थिगळिगे स्वागत सीईटी 2022 न्यू नोटिफिकेशन ಬಿಟ್ಟಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಬಹುದು ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಬಹುದು ನಂತರ ನಿಮಗೆ ಮುಖ್ಯವಾದ ಮಾಹಿತಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಒಂದು ವಿಶೇಷ ಪ್ರವರ್ಗ ದಾಖಲೆಗಳ ತಲ್ಲಿಸಲು ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಸ್ಪೆಷಲ್ ಕ್ಯಾಟಗರಿ ಅವರಿಗೆ ನಂತರ ನಿಮ್ಮದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ ನಾನಿಂದು ಡಾಕ್ಯುಮೆಂಟ್ ಅಪ್ಲೋಡ್ ಬಂದುಬಿಟ್ಟು 6/7/2022 ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಎಂಡ್ ಆಗುತ್ತೆ ದಯವಿಟ್ಟು ಯಾರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ಅಗ್ರಿಕಲ್ಚರ್ ಕೂಡ ಅಂತ ಬರೋರು ನಿಮ್ಮ ಡಾಕ್ಯುಮೆಂಟ್ಸನ್ನು ಬೇಗ ಅಪ್ಲೋಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂತರ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇಲ್ಲಿ ವಿಶೇಷ ಪ್ರವರ್ಗ ದಾಖಲೆಗಳನ್ನು ನೀವು ಯಾರು ಸ್ಪೆಷಲ್ ಕ್ಯಾಟಗರಿ ಅಭ್ಯರ್ಥಿಗಳು ಸಲ್ಲಿಸಬೇಕಾಗುತ್ತೆ ಅದನ್ನು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸೋಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ CAPF CRPF CBSEF BSF ITBP ಮಾಜಿ ಸೈನಿಕ ಮಾಜಿ CRF ಸೈನಿಕ NCC ಕ್ರೀಡೆ ಆಂಗ್ಲೋ ಇಂಡಿಯನ್ ಸ್ಕೌಟ್ಸ್ ಮತ್ತು ಗಂಡ್ಸ್ ಇಲ್ಲೆಲ್ಲದಕ್ಕೂ ಸಂಬಂಧಿಸಿದಂತೆ ನಿಮ್ಮ ಡಾಕ್ಯುಮೆಂಟ್ ಸಲ್ಲಿಸೋಕ್ಕೆ ನೀವು KEA ಬೆಂಗಳೂರು ಕಚೇರಿಗೆ ನೀವು ಸಲ್ಲಿಸಬೇಕಾಗುತ್ತೆ ಅಂತೇಳಿ ಆದೇಶ ಹೊರಡಿಸಿರ್ತಾರೆ ನೀವು KEA ಆಫೀಸ್ ಬೆಂಗಳೂರಿಗೆ ಹೋಗಿ ಸಲ್ಲಿಸಬೇಕಾಗುತ್ತೆ ಆಫೀಸ್ ಬಂದುಬಿಟ್ಟು KEA 18 ಅಡ್ರೆಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ನಿಮಗೆ 11ನೇ ತಾರೀಕಿಂದ 14ನೇ ತಾರೀಕು ಟೈಮ್ ಇರುತ್ತೆ ಸಮಯ ಬೆಳಗ್ಗೆ 10:00 ಸಂಜೆ 5:00 CFARF CRPF CIF BSF ಮತ್ತು ITBP ಅವರಿಗೆ 11ನೇ ತಾರೀಕು ಮಾಜಿ ಸೈನಿಕ ಮಾಜಿ CAPF ಅವರಿಗೆ 12ನೇ ತಾರೀಕು ಸೈನಿಕರಿಗೆ 13ನೇ ತಾರೀಕು NCC 14ನೇ ತಾರೀಕು ಕ್ರೀಡೆ ಆಂಗ್ಲೋ ಇಂಡಿಯನ್ 15ನೇ ತಾರೀಕು ಸ್ಪೋರ್ಟ್ಸ್ ಅಂಡ್ ಗಳಿಸ್ಬಿಟ್ಟು 14ನೇ ತಾರೀಕು ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಮೆನ್ಷನ್ ಮಾಡಿರಬೇಕಾಗುತ್ತೆ ಇನ್ ಕೇಸ್ ನೀವು ಮೆನ್ಷನ್ ಮಾಡಿಲ್ಲ ಅಂದರೆ ಇದು ಅರ್ಹತೆಯನ್ನು ಪಡೆಯುವುದಿಲ್ಲ ನೀವು ಹೋಗಬೇಕಾದ್ರೆ ನೀವು ಕಂಪಲ್ಸರಿ 2 ಸೆಟ್ ಜೆರಾಕ್ಸನ್ನು ತೊಗೋಬೇಕಾಗುತ್ತೆ ಯಾವುದಂದರೆ ಒಂದು CET ನಿಮ್ಮದು ಅರ್ಜಿ ಮತ್ತು ನಿಮ್ಮದು ಆಲ್ ಟಿಕೆಟನ್ನು ತೆಗೆದುಕೊಂಡು ನೀವು ಹಾಜರಾಗಬೇಕಾಗುತ್ತೆ ನಂತರ ನಿಮ್ಮದು ವಿಶೇಷ ದಾಖಲೆಗಳಿರ್ತಲ್ಲ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ ಯಾವ್ಯಾವ ದಾಖಲೆಗಳು ಸಂಬಂಧಪಟ್ಟ ಅದನ್ನು ಕೂಡ ನೀವು ಅಂಚೆ ಮೂಲಕ ಅಥವಾ ಯಾವ್ದಾದ್ರು ಯಾವುದೇ ರೀತಿ ಖಾಸಗಿ ವ್ಯಕ್ತಿಗಳ ಮೂಲಕ ಕಳಿಸೋಕ್ಕಾಗೋದಿಲ್ಲ ನೀವೇ ಖುದ್ದು ಹೋಗಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ನಂತರ NCC ಮತ್ತು ಕ್ರೀಡಾಕೂಟಗಳ ಅರ್ಹತೆ ಪಡೆಯುವ ವಿದ್ಯಾರ್ಥಿಗಳು ಶಾಲೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಉತ್ತೀರ್ಣ ಆಗಿರೋದಕ್ಕೆ ಕಾಲೇಜು ಪ್ರಾಂಶುಪಾಲರು ಮಾಹಿತಿಯನ್ನು ಕೂಡ ಅದರ ಬಗ್ಗೆ ಪ್ರಮಾಣಪತ್ರ ಕೂಡ ಇರಬೇಕಾಗುತ್ತೆ ನಂತರ CET 2022 ನಿಯಮ ಅನ್ವಯ ಅಭ್ಯರ್ಥಿಗಳು ಸಲ್ಲಿಸುವ ವಿಶೇಷ ವರ್ಗದ ಪ್ರಮಾಣಪತ್ರಗಳು ದಾಖಲೆಗಳನ್ನು ಪರಿಶೀಲನೆ ಸಂಬಂಧಿಸಿದ ಆಯಾ ಇಲಾಖೆಗೆ ಕಳಿಸಿಕೊಡಲಾಗುವುದು ಪರಿಶೀಲನೆ ನಂತರ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮ್ಮದು ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ ಆಯಾ ಇಲಾಖೆಗೆ ಕಳಿಸಿ ನಂತರ ವೆರಿಫೈ ಮಾಡಿ ಕನ್ಫರ್ಮ್ ಮಾಡ್ತಾರೆ ಗೊತ್ತುಪಡಿಸಲಾದ ದಿನಾಂಕಗಳದ್ದು ತಮ್ಮ ವಿಶೇಷ ಪ್ರವರ್ಗಗಳ ಮೂಲ ಪ್ರಮಾಣಪತ್ರಗಳನ್ನು ಹಾಜರುಪಡಿಸಿರುವ ವಿದ್ಯಾರ್ಥಿಗಳು ಮುಂದಿನ ಪರಿಶೀಲನೆಗೆ ಅರ್ಹರಾಗುವುದಿಲ್ಲ ಮತ್ತು ಸಂಬಂಧಪಟ್ಟ ವಿಶೇಷ ಪ್ರವರ್ಗಗಳಡಿಯಲ್ಲಿ ಸೀಟುಗಳು ಹಂಚಿಕೆ ಮಾಡುವಾಗ ಅವರನ್ನು ಪರಿಗಣಿಸುವುದಿಲ್ಲ ಇನ್ ಕೇಸ್ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ರಾಂಗ್ ಏನಾದ್ರು ಮಾಡಿದ್ರೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಪರಿಗಣನೆ ಮಾಡೋದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿರ್ತಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್